ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾನೆ. ವೀಕ್ಷಕರೇ, ನಾನು ಸೈಯದ್. ಬೆಳಗಾವಿ ಜಿಲ್ಲೆಯ ಅರಬಾಮಿ ಕ್ಷೇತ್ರದ ಮತದಾರರು ಎಷ್ಟು ಭಾಗ್ಯವಂತರು ಅನ್ನೋದು ಅನೇಕ ಉದಾಹರಣೆಗಳ ಸಮೇತ ನಾವು ಅನೇಕ ಬಾರಿ ಹೇಳಿದ್ದೇವೆ. ಇಂಥ ಭಾಗ್ಯವಂತರು ನೀವು, ನಿಜಕ್ಕೂ ಪುಣ್ಯ ಮಾಡಿ ಬಂದಿರಬಹುದು ನೀವು ಅರಬಾಮಿ ಕ್ಷೇತ್ರದ ಜನ. ಯಾಕೆಂದರೆ ಇದಕ್ಕೆ ಒಂದು ನಿನ್ನೆ ಆಗಿದಂಥ ಒಂದು ಜ್ವಲಂತ ಉದಾಹರಣೆ. ಭೀಕರವಾಗಿ ಕುಸಿದು ಬಿದ್ದು ಜನಸಂಚಾರಕ್ಕೆ ಅಡ್ಡಿ ಆತಂಕ ಮಾಡಿ ಜನರನ್ನೇ ಒಂದು ಬೆಚ್ಚಿ ಬೀಳಿಸುವಂಥ ಮೆಳವಂಕಿ ಬ್ರಿಡ್ಜ್ ಬಿದ್ದು ಎಷ್ಟೊಂದು ಜನರಿಗೆ ತೊಂದರೆಯಾಗಿತ್ತು. 6:30 ಬೆಳಗಿನ ಜಾವ ಬಿದ್ದಿದೆ, 6 ಗಂಟೆಗೆ ಅಲ್ಲಿಂದ ಒಂದು ಬಸ್ಸು ದಾಟಿದೆ. ಆದರೆ ಜವರಾಯ ಮಾತ್ರ ಅಲ್ಲಿ ಯಾರಿಗೂ ತೊಂದರೆ ಮಾಡಲಿಲ್ಲ. ಅಲ್ಲಿ ಅಂತ ಒಬ್ಬ ಜನಾನುರೋಗಿ ಜನನಾಯಕನಿದ್ದಾನೆ. ದೇವರನ್ನು ನಂಬಿ ತಾಳ್ಮೆ ಮತ್ತು ಸಹನೆಯಿಂದ ಕಾರ್ಯನಿರ್ವಹಿಸುತ್ತಿರುವ ಅಂತ ಒಬ್ಬ ಜನಪ್ರತಿನಿಧಿನೇ ಒಂದು ನೀವು ಹೊಂದಿದ್ದೀರಾ. ಅನೇಕ ಸಾರಿ ಆರಿಸಿ ತಂದಿದ್ದೀರಾ, ಅನೇಕ ಸಾರಿ ಮಂತ್ರಿ ಮಾಡಿದ್ದೀರಾ. ಇಂಥ ಅಚ್ಚುಮೆಚ್ಚಿನ ಶಾಸಕ ನಿಮಗೆ ಬೆಂಗಳೂರಲ್ಲೂ ಇದ್ರೆ ಸಹಿತ ತಕ್ಷಣ ಸುದ್ದಿ ಕೇಳಿದ ತಕ್ಷಣ 70 ಲಕ್ಷ ರೂಪಾಯಿ ಆ ಬ್ರಿಡ್ಜ್ ಪುನರಾರಂಭ ಮಾಡಲಿಕ್ಕೆ 70 ಲಕ್ಷ ರೂಪಾಯಿ ಅನುದಾನ ತಕ್ಷಣ ರವಾನೆ ಮಾಡ್ತಾನಂದ್ರೆ ಅವ್ರ ಎಂತ ಶಾಸಕ ಗೊತ್ತಾ ವೀಕ್ಷಕರೇ? ಆ ಶಾಸಕ ನೀವು ಎಂದೂ ಮರೆಯಲಿಕ್ಕಿಲ್ಲ. ಅರಬಾಮಿ ಭಾಗ್ಯದ ಜನರು, ಅರಬಾಮಿಯ ಭಾಗ್ಯದ ಜನರು, ನೀವು ಭಾಗ್ಯವಂತರು, ಪುಣ್ಯವಂತರು ಅಂತ ನಾವು ಅನೇಕ ಬಾರಿ ಹೇಳಿದ್ದೀವಿ. ಇಂಥ ಜನರಿಗೆ ಸ್ಪಂದನೆ ಮಾಡುವಂಥ, ಸುಖ ದುಃಖಗಳಿಗೆ ಸಮೀಪ ಓಡೋಡಿ ಬರುವಂಥ, ತಮ್ಮ ಆಪ್ತ ಕಾರ್ಯದರ್ಶಿಗಳನ್ನ ನಿಮ್ಮ ಮನೆಗೆ ಕಳಿಸುವಂಥ ಒಬ್ಬ ಅಪರೂಪದ ಶಾಸಕನಂದರೆ ಬಾಲಚಂದ್ರ ಜಾರಕಿಹೊಳಿ. ವೀಕ್ಷಕರೇ, ಬಾಲಚಂದ್ರ ಜಾರಕಿಹೊಳಿ ಅಂತ ಹೆಸರು ಕೇಳಿದಾಗ ವಿಧಾನಸಭೆಯ ಅನೇಕ ಬಾಗಿಲುಗಳು ಸಹಿತ ಅವರಿಂದ, ಅವರ ಕ್ಷೇತ್ರದಿಂದ ಬಂದಿದ್ದೀರಾ, ತಾವು ಒಳಗೆ ಹೋಗಬಹುದು ಅಂತ ಒಂದು ಸೌಜನ್ಯದ ಮಾತುಗಳನ್ನ ಆಡ್ತಾರೆ. ಯಾವಾಗಲೂ ಶಾಂತ ಸ್ವಭಾವದಿಂದ ಬಂದ ಬಾಲಚಂದ್ರ ಜಾರಕಿಹೊಳಿ ಆ ಬಿದ್ದಂಥ ಬ್ರಿಡ್ಜ್ಗೆ 70 ಲಕ್ಷ ರೂಪಾಯಿ ತಕ್ಷಣ ಅನುದಾನ ಕೊಟ್ಟು ತಕ್ಷಣ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಪವಾರ್ ಅವರು ಧಾವಿಸಿ ಬರ್ತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿ ಎನ್ ಪಾಟೀಲ್ ಅವರು ಬರ್ತಾರೆ, AEE ಗಾನಗಿರ್ ಅವರು ಓಡಿ ಬರ್ತಾರೆ. ತಕ್ಷಣ ಬಂದು ಅದನ್ನು ಸಮೀಕ್ಷೆ ಮಾಡಿ ಎಸ್ಟಿಮೇಟ್ ಮಾಡ್ಕೊಂಡು ಇವತ್ತಿನಿಂದಲೇ ಕಾರ್ಯ ಪ್ರಾರಂಭ ಆಗಿದೆ. ಎಷ್ಟೊಂದು ಅದ್ಭುತ ಶಾಸಕರಿರ್ಬೋದು, ಎಷ್ಟೋ ಜನರಿಗೆ ಸಂಪರ್ಕ ಸೇತುವೆಯಾದಂಥ ಆ ಮೆಳವಂಕಿ ಸೇತುವೆ ಅನೇಕ ಜನರಿಗೆ, ಅನೇಕ ಗ್ರಾಮೀಣ ಪ್ರದೇಶಕ್ಕೆ ಜನರಿಗೆ, ಅನೇಕ ರೈತಾಪಿ ಜನರಿಗೆ, ಅನೇಕ ಶಾಲಾ ಮಕ್ಕಳಿಗೆ ಆ ಬ್ರಿಡ್ಜೇ ಒಂದು ಸಂಪರ್ಕ ಸೇತುವೆ ಇತ್ತು. ಆ ಸಂಪರ್ಕ ಸೇತುವೆ ದುರಸ್ತಿಗಾಗಿ ತಕ್ಷಣ ರಾಜಧಾನಿಯಿಂದ ಆದೇಶ ಬರುತ್ತೆ, ತಕ್ಷಣ ಮುಖ್ಯಮಂತ್ರಿಯವರಿಂದ ತಕ್ಷಣ 70 ಲಕ್ಷ ದುಡ್ಡು ರವಾನೆ ಆಗುತ್ತೆ, ಸರ್ಕಾರದ ಅನುದಾನ. ಇಂಥ ಒಬ್ಬ ಶಾಸಕನ ನೀವು ಕಂಡಿದ್ದೀರಾ? ಎಷ್ಟೋ ಶಾಸಕರನ್ನು ನೀವು ನೋಡಿರ್ಬೋದು, ಕೆಲಸ ಅರ್ಧಕ್ಕೆ ಬಿಟ್ಟು ಓಡಿ ಹೋದ ಗುತ್ತಿಗೆದಾರರಿದ್ದಾರೆ, ಕೆಲಸ ಅರ್ಧ ಮುರ್ದ ಮಾಡಿ ಕಳಪೆ ಮಾಡಿ ಪರಾರಿಯಾದಂಥ ಅನೇಕ ಜನರಿದ್ದಾರೆ. 5 ವರ್ಷಕ್ಕೊಮ್ಮೆ ಮತ ಮಾತ್ರ ಕೇಳಲಿಕ್ಕೆ ಮತ್ತೆ ಯಾವುದೇ ಒಂದು ಸೋಗ ಹಾಕಿ ಬರ್ತಾರೆ. ಆದರೆ ಈ ಜನನಾಯಕ ನೋಡಿ ಆಗಿದ್ದಾರೆ, ಇವರು ಇರಲಿ ಬಿಡಲಿ ಇವರ ಕ್ಷೇತ್ರ ಮಾತ್ರ ಇವರಿಗೆ ಕಟ್ಟಿಟ್ಟ ಬುತ್ತಿ. ಇಂಥ ಅಪರೂಪದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸ್ಟೋರಿಯೊಂದಿಗೆ ಬಂದಿದ್ದೇವೆ ವೀಕ್ಷಕರೇ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಯಾವ ರೀತಿ ಕರೋನಾ ಪ್ರಸಂಗದಲ್ಲಿ ತೊಂದರೆಯಲ್ಲಿ ಜನರು ಇದ್ದಾಗ ಮನೆ ಮನೆಗೆ ತಿಂಗಳದ ರೇಷನ್ ಕಿಟ್ ಕೊಟ್ಟು, ಅನೇಕ ಆಕ್ಸಿಜನ್ಗಳನ್ನು ಕೊಟ್ಟು, ಲಕ್ಷಾಂತರ ಮಾಸ್ಕ್ಗಳನ್ನು ಕೊಟ್ಟು, ಕೊರೋನಾ ವಾರಿಯರ್ಸ್ಗಳಿಗೆ ಸತ್ಕಾರ ಸಮಾರಂಭಗಳನ್ನು ಮಾಡಿ, ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಎಷ್ಟೊಂದು ಮುತುವರ್ಜಿ ವಹಿಸಿ ಪ್ರತಿಯೊಂದು ಮದುವೆ ಸುಖ ದುಃಖ ಕಲ್ಯಾಣ ಕಾರ್ಯಕ್ರಮಗಳಲ್ಲೂ ಸಹಿತ ಅಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಇದ್ದರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳಿ ಇದ್ದಂಗೆ. ವೀಕ್ಷಕರೇ, ಇಲ್ಲಿಯ ಅನೇಕ ಲಕ್ಷಾಂತರ ಮತದಾರರು ಇವತ್ತು No.1 ಚಾನಲ್ ಅಲ್ಲಿ ಅಭಿಮಾನಿ ಇದ್ದಾರೆ. No.1 ಚಾನಲ್ ಮನೆ ಮನೆಗೆ ಮುಟ್ಟುತ್ತೆ. No.1 ಚಾನಲ್ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಹೇಳಿದ ತಕ್ಷಣ ಬಹಳ ಕುತೂಹಲದಿಂದ ನೋಡ್ತಾರೆ. ಬಾಲಚಂದ್ರ ಜಾರಕಿಹೊಳಿ ಅವರ ಸಾಧನೆ ಕೆಲವರಿಗೆ ಗೊತ್ತಾಗೋದಿಲ್ಲ. ಯಾಕಂದರೆ ರೈತಾಪಿ ಜನರು ತಮ್ಮ ಕೂಲಿ ಕೆಲಸ ಮಾಡಿಕೊಂಡು, ರೈತರು ತಮ್ಮ ಬಿತ್ತನೆ ಕೆಲಸದಲ್ಲಿ ತೊಡಗಿರ್ತಾರೆ. ಆದರೆ ಎಲ್ಲರಿಗೂ ಟಚ್ ಇರುವ ಶಾಸಕ ಬಾಲಚಂದ್ರ ಜಾರಕಿಹೊಳಿ. ವೀಕ್ಷಕರೇ, ಅವರ NSF ಕಚೇರಿಯಲ್ಲಿ ನೀವು ಹೋಗಿ ನೋಡಬಹುದು, 1000+ ಜನ ಬರ್ತಾರೆ ಹೋಗ್ತಾರೆ. ಎಷ್ಟೋ ಜನ ರೈಲು ಇದ್ದಂಗೆ ಹತ್ತವರು ಹತ್ತುತ್ತಾರೆ, ಇಳಿಯೋರು ಇಳಿತಾರೆ, ಎಲ್ಲರೂ ತಮ್ಮ ಸುಖ ದುಃಖಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಇಂಥ ಒಬ್ಬ ಅಪರೂಪದ ಶಾಸಕ, ಎಲ್ಲರ ಜನಮನ ಗೆದ್ದ ಶಾಸಕ, ಯಾವುದೇ ಪಕ್ಷದಿಂದ ನಿಂತರು ಸ್ವತಂತ್ರ ನಿಂತರು ಅವರ ಶಾಸಕ ಸ್ಥಾನಕ್ಕೆ ಚ್ಯುತಿ ಇಲ್ಲ, ಕೊತ್ತಿಲ್ಲ,
ಜನ ಲಕ್ಷಾಂತರ ಜನ ಅವರ ಹೆಗಲಿಗೆ ಹೆಗಲು ಕೊಟ್ಟು ಪ್ರೀತಿ ಸೌಹಾರ್ದತೆಯಿಂದ ಪ್ರತಿಜ್ಞೆ ಮಾಡಿ ಒಂದು 99 ಲೀಸ್ ಕೊಟ್ಟಂಗೆ ಇವತ್ತು ಅರಬಾಮಿ ಕ್ಷೇತ್ರ ಬಾಲಚಂದ್ರ ಜಾರಕಿಹೊಳಿಗೆ ಅವರ ಉಸಿರಿರುವವರೆಗೆ ಮೀಸಲು ಕೊಟ್ಟಿದ್ದಾರಂದ್ರೆ ನಿಜಕ್ಕೂ ಒಂದು ಅಲ್ಲಿಯ ಮತದಾರರು ಪ್ರಜ್ಞಾವಂತರು ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಯಾಕೆಂದ್ರೆ ಅವರ ಪ್ರತಿಯೊಂದು ಗ್ರಾಮಗಳಲ್ಲಿ ಅವರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳಲ್ಲಿ ನಾವು ಭೇಟಿ ಕೊಟ್ಟಾಗ ಯಾರು ನೆಗೆಟಿವ್ ಒಬ್ರು ಮಾತಾಡಲಿಲ್ಲ, ಪಾಸಿಟಿವ್ನೇ ಮಾತಾಡ್ತಾರೆ. ಆ ಪಾಸಿಟಿವ್ ಏನು, ನಮ್ಮ ಶಾಸಕರು ಒಂದು ದೂರವಾಣಿ ಕರೆ ಮಾಡಿದರೆ ಅವರ ಆಪ್ತ ಕಾರ್ಯದರ್ಶಿಗಳಿಗೆ ತಕ್ಷಣ ಬಂದು ಸ್ಪಂದಿಸ್ತಾರೆ. ನಮ್ಮ ಗ್ರಾಮದ ಅನೇಕ ರಸ್ತೆಗಳ ನಿರ್ಮಾಣ, ಹೊಲ ಗದ್ದೆಗಳಲ್ಲಿ ರಸ್ತೆಗಳ ನಿರ್ಮಾಣ, ಫ್ಲಡ್ ಬಂದಾಗ ಪ್ರವಾಹ ಬಂದಾಗ ನೀರು ನಿಂತು ಅನೇಕ ಹಳ್ಳಿಗಳು ಮುಳುಗಡೆಯಾದರೂ ಸಹಿತ ನನ್ನ ಮನೆಯೇ ಮುಳುಗಡೆಯಾಗಿತ್ತು, ಆದರೂ ನಿಮ್ಮ ಮನೆ ಮುಳುಗಡೆಗೆ ಆಗಲಿಕ್ಕೆ ನಾನು ಕೊಡೋದಿಲ್ಲ ಅಂತ ಕಂಠ ಘೋಷವಾಗಿ ಹೇಳಿದ ಬಾಲಚಂದ್ರ ಜಾರಕಿಹೊಳಿ 70 ಲಕ್ಷ ಬ್ರಿಡ್ಜದ ಪುನರ್ ನಿರ್ಮಾಣಕ್ಕಾಗಿ ಎಂಥ ಆದೇಶ ಹೊರಡಿಸಿದ್ದಾರೆ. ಇಂಥ ಶಾಸಕರಿದ್ದರೆ ಇವರಿಗೆ ಸೋಲ್ಯಾಕೆ ಬರುತ್ತೆ ವೀಕ್ಷಕರೇ? ಸೋಲು ಬರಲಿಕ್ಕೆ ಸಾಧ್ಯನಾ? ಜನ ಮನ ಗೆಲ್ಲಬೇಕು, 5 ವರ್ಷಕ್ಕೆ ಒಂದು ಮುಖವಾಡ ಹಾಕ್ಕೊಂಡು 5 ವರ್ಷಕ್ಕೆ ಏನಾದರೂ ಒಂದು ಆಶೆ ಆಮಿಷ ಹಚ್ಕೊಂಡು ಬಂದು ಹೋಗುವಂಥ ಶಾಸಕರು ಕರ್ನಾಟಕದಲ್ಲಿ ಬಾಳಿದ್ದಾರೆ. ಅಂಥವರನ್ನು ಸೋಲುಂಡಿಸಿ ಮನೆಗೆ ಕಳಿಸಿದಂಥ ಧೀಮಂತ ಮತದಾರರು ಇದ್ದಾರೆ. ಪವಿತ್ರ ಮತಗಳಿಂದ ಅವರನ್ನು ಮನೆಗೆ ಅಟ್ಟಾಡಿಸಿಕೊಂಡು ವಾಪಸ್ಸು ಕಳಿಸಿ ರಾಜಕೀಯ ನಿರ್ವೃತ್ತಿ ಘೋಷಣೆ ಮಾಡುವಂಥ ಪರಿಸ್ಥಿತಿಯೂ ಶಕ್ತಿಯುತ ಮತದಾರ ಮಾಡಿದ್ದಾನೆ. ಆದರೆ ಅರಬಾಮಿಯಲ್ಲಿ ಮಾತ್ರ ಈ ಬಾಲಚಂದ್ರ ಜಾರಕಿಹೊಳಿ ಬಗ್ಗೆ ಅನೇಕ ಅಭಿಮಾನದಿಂದ ಹೇಳ್ತಾರೆ. ಅಭಿಮಾನದ ಸಾಕಾರ ಮೂರ್ತಿ, ಅಭಿಮಾನದ ಹರಿಕಾರ, ಮನೆ ಮಗ ಅಂತ ಬಾಲಚಂದ್ರ ಜಾರಕಿಹೊಳಿಯನ್ನು ಜನ ಅಲ್ಲಿ ನೋಡಿದ್ದಾರೆ. ಇವತ್ತು ಇದನ್ನು ನಾವು ಲೈವ್ ಮುಖಾಂತರ ಅವರ ಸಾಧನೆಗಳನ್ನು ಹೇಳ್ತಾ ಇದ್ದೀವಿ ವೀಕ್ಷಕರೇ. ಅದನ್ನು ಸಂಪೂರ್ಣ ನೋಡಿ. ಮೆಳವಂಕಿ ಬ್ರಿಡ್ಜು 24 ಗಂಟೆಯಲ್ಲಿ ಬಿದ್ದಿತ್ತು, 24 ಗಂಟೆಯಲ್ಲಿ ಮತ್ತೆ ಪುನರಾರಂಭ ಕಾರ್ಯಾರಂಭ ಸ್ಟಾರ್ಟ್ ಆಗಿದೆ. ಅಧಿಕಾರಿಗಳು ದೌಡಾಸಿ ಬಂದಿದ್ದಾರೆ, ಕಾರ್ಮಿಕರು ಸ್ಟಾರ್ಟ್ ಮಾಡಿದ್ದಾರೆ. ಮತ್ತೆ 2-4 ದಿನದಲ್ಲಿ ಆ ಬ್ರಿಡ್ಜ್ ತಯಾರಾಗುತ್ತಂದ್ರೆ ಇವರೆಂತ ಶಾಸಕ ಅನ್ನೋದು ನೀವು ತಿಳ್ಕೋಬೇಕಾಗತ್ತೆ. ಈ ಶಾಸಕನ ಪ್ರೇರಣೆ, ಈ ಶಾಸಕನ ಶಕ್ತಿ, ಈ ಶಾಸಕನ ಒತ್ತಡ, ಈ ಶಾಸಕನ ಪ್ರಭಾವ ಎಲ್ಲ ಶಾಸಕರಿಗೂ ಅನ್ವಯ ಆಗಲೇಬೇಕು ಅನ್ನೋದೇ ಇವತ್ತಿನ No.1 ಚಾನೆಲ್ ಕಂಪ್ಲೀಟ್ ಸ್ಟೋರಿ. ಅವರ ಆಪ್ತ ಕಾರ್ಯದರ್ಶಿಗಳು ಯಾವ ರೀತಿ ಜನರಿಗೆ ಸ್ಪಂದನೆ ಮಾಡ್ತಾರೆ, ಯಾವ ರೀತಿ ಅವರು ತಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡ್ತಾರೆ, ಯಾವುದೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೆ ತಕ್ಷಣ NSF ದಲ್ಲಿ ಕೂಡ್ಕೊಂಡು ಪ್ರತಿಯೊಂದು ನಿರ್ಣಯಗಳನ್ನ ತೆಗೆದುಕೊಳ್ತಾರೆ. ಅದಕ್ಕೆ ಆದೇಶ ಬಾಲಚಂದ್ರ ಜಾರಕಿಹೊಳಿ ಮಾಡ್ತಾರೆ. ಫೋನ್ ದಿಂದ ಮಾತಾಡ್ತಾರೆ, ಲೈವ್ ಮುಖಾಂತರ ಮಾತಾಡ್ತಾರೆ, ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡ್ತಾರೆ. ಶಾಸಕ ಬೆಂಗಳೂರು ದಿಲ್ಲಿಯಲ್ಲಿ ಇದ್ದರೂ ಸಹಿತ ಅವರು ದೈನಂದಿನವಾಗಿ ಕಾರ್ಯಚಟುವಟಿಕೆ ತಮ್ಮ ಕ್ಷೇತ್ರವನ್ನು ಬಿಟ್ಟು ಎಲ್ಲಿಯೂ ಯಾವುದೇ ತನ್ನ ಕ್ಷೇತ್ರಕ್ಕೆ ಮೊದಲು ಪ್ರಾಶಸ್ತ್ಯ ಕೊಟ್ಟಂತಹ ಒಬ್ಬ ಧೀಮಂತ ಅದ್ಭುತ ರಾಜಕಾರಣಿ ಅಂದರೆ ಮನೆ ಮಗನಂದರೆ ಬಾಲಚಂದ್ರ ಜಾರಕಿಹೊಳಿ ವೀಕ್ಷಕರೇ. ಇವತ್ತು ಅವರ ಅನೇಕ ದೃಶ್ಯಗಳನ್ನು ತಾವು ನೋಡಬಹುದು. ಇವತ್ತಿನ ಇದು ಕಂಪ್ಲೀಟ್ ಸ್ಟೋರಿ. ಜನನಾಯಕನೆಂದರೆ ಹೇಗಿರಬೇಕು, ಜನ ಧ್ವನಿಯ ಮತದಾರನ ಕೂಲಂಕುಷವಾದ ಸ್ಪಂದನೆಗೆ ಅವರ ಹೃದಯ ಗೆಲ್ಲುವಂತ ಶಾಸಕನೆಂದರೆ ಬಾಲಚಂದ್ರ ಜಾರಕಿಹೊಳಿ ವೀಕ್ಷಕರೇ. ಇವತ್ತಿನ ಇದು ವಿಶೇಷ ಸ್ಟೋರಿ. No.1 ಚಾನಲ್ ಫಾಲೋ ಮಾಡೋದನ್ನ ಮರೆಯಬೇಡಿ. No.1 ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ, ಯೂಟ್ಯೂಬ್ದಲ್ಲಿಯೂ ಬರ್ತಾ ಇದೆ. ನೀವು ಒಂದು ಫಾಲೋ ಆದರೆ ನಮಗೆ ಅದೇ ಸ್ಫೂರ್ತಿ. ಇದು ನಿಮ್ಮ ಚಾನಲ್, ನಿಮ್ಮ ಶಕ್ತಿ, ನಿಮ್ಮ ಪ್ರೇರಣೆ ವೀಕ್ಷಕರೇ. ನಮಸ್ಕಾರ.